ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ ನಾನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದೀನಿ ಮಿನಿಸ್ಟ್ರಿನಲ್ಲಿ ನಾನು ರೀಜನಲ್ ಪ್ರಾದೇಶಿಕ ನಿರ್ದೇಶಕನಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೀನಿ ನನ್ನ ಉದ್ದೇಶ ಅಂತ ಹೇಳಿದ್ರೆ ಕೋವಿಡ್ ರೋಗದ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನು ಕೊಡೋದು ಗೆಳೆಯರೇ ಈ ನಮ್ಮ ಈ ಕೋವಿಡ್ 19 ಪ್ರಿವೆನ್ಷನ್ ಆಕ್ಟಿವಿಟೀಸ್ ಅಲ್ಲಿ ಈ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡದಂತೆ ತಪ್ಪಿಸಬೇಕಾದ್ರೆ ಕೆಲವು ನಾವು ಈಗ ಒಂದು ಟರ್ಮ್ಸ್ ಯೂಸ್ ಮಾಡ್ತೀವಿ ಅದರಲ್ಲಿ ಒಂದೇನು ಹೋಮ್ ಕ್ವಾರಂಟೈನ್ ಅಂದ್ರೆ ಕ್ವಾರಂಟೈನ್ ಅಂದ್ರೆ ಏನು ರೋಗದ ಸಿಂಪ್ಟಮ್ಸ್ ಇಲ್ಲದೇ ಇರತಕ್ಕಂತ ವ್ಯಕ್ತಿಗಳು ಅವರು ಬಟ್ ಅವರು ಮನೆಯಲ್ಲಿ ಇರಬೇಕಾಗುತ್ತೆ ಯಾಕೆ ಅವರಿಗೆ ರೋಗ ಬಂದಿರತಕ್ಕಂತ ಚಾನ್ಸಸ್ ಇರುತ್ತೆ ಯಾರಿಗೆ ಮಾಡಬೇಕು ನಾವು ಹೋಮ್ ಕ್ವಾರಂಟೈನ್ ಒಂದು ಪಾಸಿಟಿವ್ ಕೇಸ್ನ ಎಲ್ಲ ಕಾಂಟ್ಯಾಕ್ಟ್ಸ್ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಲಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಆಗಲಿ ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಆಗಲಿ ಲೋ ರಿಸ್ಕ್ ಕಾಂಟ್ಯಾಕ್ಟ್ಸ್ ಆಗಲಿ ಎಲ್ಲರನ್ನು ಕನಿಷ್ಠ ಪಕ್ಷ 14 ದಿನ ಸಾಧ್ಯವಾದರೆ 17 ದಿನ ಅವರು ಹೋಮ್ ಕ್ವಾರಂಟೈನ್ ಇರಬೇಕಾಗುತ್ತೆ ಯಾತಕ್ಕೆ ಹೋಮ್ ಕ್ವಾರಂಟೈನ್ ಇರಬೇಕಾಗುತ್ತೆ ಒಂದು ಪಾಸಿಟಿವ್ ಕೇಸ್ ಗೆ ಅವರು ಎಕ್ಸ್‌ಪೋಸ್ ಆದಮೇಲೆ ಅವರಿಗೆ 14 ದಿನ ಕೂಡ ಈ ಇನ್ಕ್ಯುಬೇಷನ್ ಪೀರಿಯಡ್ ಇರದಿಂದ ಆಮೇಲೆ ರೋಗದ ಸಿಂಪ್ಟಮ್ ಬರೋದ್ರಿಂದ 14 ದಿನ ಅಬ್ಸರ್ವ್ ಮಾಡಿದ್ರೆ ಆಮೇಲೆ ಅವರಿಗೆ ರೋಗದ ಬಂದಿರತಕ್ಕಂತ ಚಾನ್ಸಸ್ ಬಹಳ ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ ಆದ್ರಿಂದ ಈ ಹೋಮ್ ಕ್ವಾರಂಟೈನ್ ಯಾರಿಗೆ ಮಾಡಬೇಕು ಅಂತ ಹೇಳಿದೆ ಏನು ಹೋಮ್ ಕ್ವಾರಂಟೈನ್ ಅಂದ್ರೆ ಮನೆಯಲ್ಲೇ ಇರಬೇಕು ಎಲ್ಲೂ ಹೋಗಬಾರದು ಮನೆ ಹೊಸಲು ದಾಟಬಾರದು ಮನೆಯಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಏನ್ ತರ ಕೂಡ ಅವರ ಆಚೆಕಡೆ ಹೋಗಲೇಬಾರದು ಮನೆಗೆ ಏನಾದರೂ ಸಾಮಾನು ಬೇಕಾದ್ರೆ ಬೇರೆ ಯಾರು ತಂದು ಕೊಡಬೇಕು ಅಷ್ಟೆ ಅಲ್ವಾ ಈಗ ಒಂದು ಮನೆಯಲ್ಲಿ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದರೆ ಅವ್ರ ಮನೆಯಲ್ಲಿ ಯಾರೂ ಕೂಡ ಆಚೆ ಕಡೆ ಹೋಗದೇ ಇರೋದು ಬಹಳ ಒಳ್ಳೆಯದು ಇದು ಬಹಳ ಮುಖ್ಯ ಬೇಕಂದ್ರೆ ಅವರಿಂದ ಬಂದಿರತಕ್ಕಂಥ ಚಾನ್ಸಸ್ ಇರುತ್ತಲ್ಲ ಸೊ ಹೋಮ್ ಕ್ವಾರಂಟೈನ್ ಇರಬೇಕಾದ್ರೆ ಸಾಧ್ಯವಾದಷ್ಟು ಅವರವರ ಕೊಠಡಿಯಲ್ಲಿ ಅವರವರು ಇರಬೇಕು ಸ್ಪೆಷಲಿ ಇದು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಪ್ಲೈ ಆಗ್ತಿದ್ದು ಈವನ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಕೂಡ ಸೊ ಯಾರು ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ನಾವು ಡಿಸಿಗ್ನೇಟ್ ಮಾಡ್ತೀವಿ ಅವರು ಅವರವರ ಕೋಣೆಯಲ್ಲೇ ಇರಬೇಕು ಬೇರೆನೇ ಇರಬೇಕು ಅವರು ಅಟ್ಯಾಚ್ ಬಾತ್ರೂಮ್ ಇರತಕ್ಕಂಥ ಕೋಣೆಯಲ್ಲೇ ಇರಬೇಕು ಅವರು ಬೇರೆಯವ್ರ ಜೊತೆ ಮಿಕ್ಸ್ ಆಗಬಾರ್ದು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಮಾತಾಡೋದು ಇದರ ಒಟ್ಟಿಗೆ ಕುತ್ಕೊಂಡು ಟಿ ವಿ ನೋಡೋದು ಇದೆಲ್ಲ ಮಾಡಲೇಬಾರ್ದು ಅವರು ಕಂಪ್ಲೀಟ್ ಸಪ್ರೇಟ್ ಆಗಿರಬೇಕು ಮಾಸ್ಕ್ ಹಾಕ್ಕೊಂಡಿರಬೇಕು ಏನು ಸಿಂಪ್ಟಮ್ಸ್ ಇಲ್ದಿರೋ ಇದ್ರೂ ಕೂಡ ಅವರು ಆಲ್ಮೋಸ್ಟ್ 24 ಗಂಟೆ ಸಾಧ್ಯವಾದರೆ ಮಲಕಬೇಕಾದ ಸ್ವಲ್ಪ ತೆಗೆದುಕೊಂಡಿರಿ ಅದು ಬೇರೆ ವಿಚಾರ ಬಟ್ ಅಸಾಧ್ಯವಾದಷ್ಟು ಅವರು ಮಾಸ್ಕ್ ಹಾಕ್ಕೊಂಡೇ ಇರಬೇಕಾಗುತ್ತೆ ಬೇರೆ ಬಾತ್ರೂಮು ಬೇರೆ ಪಾತ್ರೆ ಬೇರೆ ಅವ್ರದ್ದು ಟಾಯ್ಲೆಟ್ರೀಸು ಎಲ್ಲ ಬೇರೆ ಟವಲ್ಲು ಬಟ್ಟೆಗಳು ಎಲ್ಲ ಅವ್ರದ್ದು ತಟ್ಟೆ ಲೋಟ ಎಲ್ಲ ಸಪ್ರೇಟ್ ಇರಬೇಕು ಅವಾಗ ಮಾತ್ರ ಅವರಿಂದ ರೋಗ ಇನ್ನೊಬ್ಬರದಲ್ಲಿ ಹರಡದಲ್ಲಿರೋಗಿ ನಾವು ನೋಡ್ಕೊಳ್ಬೋದು ಸೊ 14 ದಿನ ಆದಮೇಲೆ ಅವರು ತಮ್ಮ ಕೆಲಸವನ್ನು ಅವರು ನೋಡ್ಕೋಬೇಕಾಗುತ್ತೆ ಮನೆಯಲ್ಲಿ ಶುಚಿತ್ವ ಕೂಡ ಬಹಳ ಮುಖ್ಯ ಸ್ಪೆಷಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳಿದೆಲ್ಲ ಅವರ ಮನೆಯಲ್ಲಿ ಆ ರೂಮು ನೆಲ ಅದೆಲ್ಲ ಸ್ವಚ್ಛತೆ ಕೂಡ ಇದು ಬಹಳ ಮುಖ್ಯ